ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಬದನೆಕಾಯಿ ಗೊಜ್ಜು ಮಾಡೋಣ. ಫ್ರೆಂಡ್ಸ್, ಎರಡೆರಡು ಬದನೆಕಾಯಿ ಇದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಬದನೆಕಾಯಿ ಗೊಜ್ಜು. ಫ್ರೆಂಡ್ಸ್, ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ನಾನು ಕುಕ್ಕರ್ ತಗೊಂಡಿದ್ದೀನಿ, ಒಂದೆರಡು ಬದನೆಕಾಯಿನ ನೋಡಿ ಈ ಥರ ದಪ್ಪ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಗುಂಡು ಬದನೆಕಾಯಿ ಆದರೂ ತೊಗೊಬೋದು, ಉದ್ದ ಬದನೆಕಾಯಿ ಆದರೂ ತೊಗೊಬೋದು. ಫ್ರೆಂಡ್ಸ್ ನೋಡಿ, ಒಂದೀರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಒಂದೀರುಳ್ಳಿ ಹಾಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಮೀಡಿಯಂ ಸೈಜ್ ಟೊಮೆಟೊ 2 ಹಾಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ, ನಾನೊಂದು 7 ಹಸಿಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, 1 ಕಾಲು ಟೀಸ್ಪೂನಷ್ಟು ಅರಶಿನ ಹಾಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನೀರು ಹಾಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು 1 ಗ್ಲಾಸ್ ನೀರು ಹಾಕಿದ್ದೀನಿ, ತಿರುಗಿ 1/2 ಗ್ಲಾಸ್ 1.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇನ್ನು 1/2 ಗ್ಲಾಸ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಇದೆಲ್ಲ ನೀರಂಶ ಇರುತ್ತೆ. ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಇದು ತರಕಾರಿ ಇದು ಮುಳುಗೋ ಅಷ್ಟು ಹಾಕಿದ್ರೆ ಸಾಕು. ಬದನೆಕಾಯಿ, ಟೊಮೆಟೊ, ಮೆಣಸಿನ್ಕಾಯಿ ಮುಳುಗೋ ಅಷ್ಟು ಹಾಕಿದ್ರೆ ಸಾಕು. ನೋಡಿ ನೋಡಿ, ನಾನು ಇದು ಮುಳುಗೋ ಅಷ್ಟು ಅಷ್ಟೇ ನೀರು ಹಾಕಿದ್ದೀನಿ, ಸಾಕು. ಫ್ರೆಂಡ್ಸ್, ಲಿಡ್ ಕ್ಲೋಸ್ ಮಾಡಿ ಇದೊಂದು 3 ವಿಜಿಲ್ ಕೂಗಿಸಿ. ಫ್ರೆಂಡ್ಸ್, ಇದೊಂದು 3 ವಿಜಿಲ್ ಸಾಕು. ಫ್ರೆಂಡ್ಸ್ ನೋಡಿ, ಕುಕ್ಕರ್ ಕುಗಿ ಯಾರಿ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಬೆಂದಿದೆ, ಅದನ್ನು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇದು ನುಣ್ಣು ಮ್ಯಾಶ್ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಬದನೆಕಾಯಿ ಇದೆ ಅಂತಲೇ ಕಾಣಬಾರ್ದು, ಆ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಸಾಕು ಇಷ್ಟು. ಮಿಕ್ಸಿಗೆ ಹಾಕಿದ್ರೆ ಫ್ರೆಂಡ್ಸ್ ಫುಲ್ಲು ನುಣ್ಣಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ಸಾಕು ಮ್ಯಾಶ್ ಮಾಡ್ಕೊಂಡಿರೋದು. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, 1 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಸಾಕು ಎಣ್ಣೆ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಫ್ರೆಂಡ್ಸ್ ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೊತ ಇದ್ದೀನಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಹಸಿಡಿಲಿ. ಫ್ರೆಂಡ್ಸ್ ನೋಡಿ, ಸಾಸಿವೆ ಸಿಡಿದಿದೆ. ಒಂದೆರಡು ಹಸಿ 1 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕರಿಬೇವು ಸಾಕು. ಫ್ರೆಂಡ್ಸ್ ನೋಡಿ, ಇದಕ್ಕೆ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಅನ್ನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ಬದನೆಕಾಯಿ ಗೊಜ್ಜು. ಒಮ್ಮೆ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ, ಚಪಾತಿಗೂ ತಿನ್ಬೋದು, ತೊಂದರೆ ಇಲ್ಲ. ಫ್ರೆಂಡ್ಸ್, ಅನ್ನು ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ಗೆ. ಈಗ ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, 2 ಬದನೆಕಾಯಿ ಇತ್ತು ಅಂದರೆ ಸಾಕು, ಗೊಜ್ಜು ರೆಡಿ ಆಗುತ್ತೆ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ಗಂತೂ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೊಮ್ಮೆ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.